ಆತ್ಮೀಯನ ಮೇಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಮಹತ್ವದ ಮಾಹಿತಿಗೆ ಸ್ವಾಗತ ರಾಜ್ಯದಲ್ಲಿ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಒಂದು ಮಹತ್ವದ ಸುದ್ದಿ ಇದೆ ಏನಂದರೆ ಮೇ ಏಳರ ಬಳಿಕ ರಾಜ್ಯದಲ್ಲಿ ಏಳನೇ ವೇತನ ಆಯೋಗ ಜಾರಿ ಒತ್ತಡದಲ್ಲಿ ಸರ್ಕಾರ ಎಂಬುದರ ಬಗ್ಗೆ ಶೀರ್ಷಿಕೆಯಲ್ಲಿ ನೀಡಿರುವಂಥ ಒಂದು ಪ್ರಮುಖವಾದಂಥ ಒಂದು ಇಲ್ಲಿ ಶೀರ್ಷಿಕೆಯಾಗಿದೆ ಏನಂದರೆ ವೇತನ ಪರಿಷ್ಕರಣೆ ಸರ್ಕಾರಕ್ಕೆ ಸಂಕಟ ಎಂಬುದರ ಬಗ್ಗೆ ರಾಜ್ಯದಲ್ಲಿ ಈಗಾಗಲೇ ಒಂದನೇ ಹಂತದ ಏನು ಚುನಾವಣೆ ಮುಗಿದಾಗಿದೆ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಈಗ ಉಳಿದಿರುವಂಥ ಚುನಾವಣೆ ಮೇ ಏಳಕ್ಕೆ ಇರುವಂಥದ್ದು ಹಾಗಿದ್ದಲ್ಲಿ ರಾಜ್ಯದಲ್ಲಿ ಮೇ ಏಳರ ನಂತರ ಚುನಾವಣಾ ನಂತರದಲ್ಲಿ ರಾಜ್ಯದ ಸಮಸ್ತ ಸರ್ಕಾರಿ ನೌಕರರು ಸರ್ಕಾರದ ಮೇಲೆ ಒತ್ತಡವನ್ನು ಇರೋದಕ್ಕೆ ಮುಂದಾಗ್ತಾ ಇದ್ದಾರೆ ಈಗಾಗಲೇ ವೇತನ ಆಯೋಗದ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆಯಾಗಿದ್ದು ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ರಾಜ್ಯ ಏಳನೇ ವೇತನ ಆಯೋಗದ ವರದಿಯನ್ನು ಪಡೆದು ಆರ್ಥಿಕ ಇಲಾಖೆಗೆ ತಮ್ಮ ವರದಿಯನ್ನು ನೀಡಿರುವಂಥ ಪರಿಸ್ಥಿತಿ ಗೊತ್ತಿರುವಂಥ ಒಂದು ವಿಚಾರ ಈಗ ಮುಂದಿನ ಒಂದು ಬೆಳವಣಿಗೆಗಳು ನಾವು ನೋಡೋದಾದರೆ ರಾಜ್ಯದಲ್ಲಿ ಯಾವುದೇ ರೀತಿಯಂಥ ಬೆಳವಣಿಗೆಗಳು ನಡೀತಾ ಇಲ್ಲ ಆರ್ಥಿಕ ಇಲಾಖೆಯಿಂದ ಯಾವುದೇ ರೀತಿಯಂಥ ಕ್ಲಿಯರೆನ್ಸ್ ಬಂದಿಲ್ಲ ಹಾಗಿದ್ದಲ್ಲಿ ರಾಜ್ಯದಲ್ಲಿ ಸರ್ಕಾರಿ ನೌಕರರ ವೇತನಕ್ಕೆ ಸಂಬಂಧಿಸಿದಂತೆ ರಾಜ್ಯದಲ್ಲಿ ಸರ್ಕಾರಿ ನೌಕರ ಸಂಘಟನೆಗಳು ಪ್ರಮುಖವಾಗಿ ರಾಜ್ಯ ಎನ್ ಪಿ ಎಸ್ ನೌಕರರ ಸಂಘ ಆಗಿರ್ಬೋದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಕ್ಷರೆಯವರಾಗಿರ್ಬೋದು ರಾಜ್ಯದಲ್ಲಿ ವಿವಿಧ ಒಂದು ಸಂಘಟನೆಗಳು ಸರ್ಕಾರದ ಮೇಲೆ ಈಗ ಚುನಾವಣಾ ಮುಗಿದ ನಂತರದಲ್ಲಿ ತಮ್ಮ ಒತ್ತಡವನ್ನು ಹೇರೋದಕ್ಕೆ ಮುಂದಾಗ್ತಾ ಇದ್ದಾರೆ ಹಾಗಿದ್ದಲ್ಲಿ ಬಂದಿರುವಂಥ ಮಾಹಿತಿ ಏನಿದೆ ಸರ್ಕಾರಿ ನೌಕರ ಸಂಘಟನೆಗಳು ಏನು ಹೇಳ್ತಾ ಇದ್ದಾವೆ ರಾಜ್ಯದಲ್ಲಿ ಏಳನೇ ವೇತನ ಆಯೋಗದ ಒಂದು ಪ್ರಸ್ತುತವಾಗಿರುವಂಥ ಏನು ಯಾವ ರೀತಿ ಯಾವ ಸ್ಟೇಜಿಗೆ ಬಂದಿದೆ ಒಂದು ಮಾಹಿತಿ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಕೆಲವೊಂದಿಷ್ಟು ನಾವು ಮಹತ್ವದ ಮಾಹಿತಿಯನ್ನು ನೋಡೋದಾದರೆ ಮೇ ಏಳರ ಬಳಿಕ ಏಳನೇ ವೇತನ ಆಯೋಗ ಜಾರಿ ಒತ್ತಡದಲ್ಲಿ ಸರ್ಕಾರ ವೇತನ ಪರಿಷ್ಕರಣೆ ಸಂಕಟ ಎಂಬುದರ ಬಗ್ಗೆ ನಾವು ಪ್ರಮುಖವಾಗಿ ಇಲ್ಲಿ ಒಂದು ಶಿರಿಸಿ ನೋಡ್ತಾ ಇದ್ದೀವಿ ಜೊತೆಗಾಗಿ ಹದಿನೇಳು ಸಾವಿರ ಕೋಟಿ ರೂಪಾಯಿ ಬೇಕಾಗುತ್ತದೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ಬಹಳಷ್ಟು ಪ್ರಮುಖವಾಗಲಿದೆ ಮಾಹಿತಿ ದಯವಿಟ್ಟು ಮಾಹಿತಿಯನ್ನು ಲೈಕ್ ಮಾಡಿ ಸಮಸ್ತ ಸರ್ಕಾರಿ ನೌಕರರಿಗೆ ಮಾಹಿತಿ ತಲುಪಲಿ ಕರ್ನಾಟಕ ರಾಜ್ಯದಲ್ಲಿ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಹಗ್ಗ ಜಗ್ಗಾಟದಲ್ಲಿ ಸರ್ಕಾರಿ ನೌಕರರಿಗೆ ಆಗುವಂಥ ಅನ್ಯಾಯ ಯಾವ ರೀತಿಯಾಗಿದೆ ಸರ್ಕಾರ ಯಾವ ರೀತಿಯಾಗಿ ಅದಕ್ಕೆ ಒಂದು ನ್ಯಾಯಯುತವಾಗಿ ಒಂದು ತಮ್ಮ ಒಂದು ಇಲ್ಲಿ ಯಾವ ರೀತಿಯಂಥ ಬೇಡಿಕೆಯನ್ನು ಪರಿಷ್ಕರಣೆ ಮಾಡಬೇಕು ಸರ್ಕಾರಿ ನೌಕರರು ಎಂಬುದರ ಬಗ್ಗೆ ಮಾಹಿತಿ ನೋಡ್ತಾ ಹೋಗೋಣ ನೋಡ್ತಾ ಇದೀರ ಹದಿನೇಳು ಸಾವಿರ ಕೋಟಿ ರೂಪಾಯಿ ಬೇಕು ಸದ್ಯದ ಮಾಹಿತಿಯ ಪ್ರಕಾರ ಸರ್ಕಾರದ ಬೊಕ್ಕಸಕ್ಕೆ ಒಂದು ಏನು ಮಾಸಿಕ ಒನ್ ಪಾಯಿಂಟ್ ಫೋರ್ ಸಾವಿರ ಕೋಟಿ ಒಂದು ಹೊರೆ ಬೀಳಲಿದೆ ಅಂದರೆ ವರ್ಷಕ್ಕೆ ಸರಾಸರಿ ಹದಿನೇಳು ಸಾವಿರ ಕೋಟಿ ರೂಪಾಯಿಗಳು ಹೆಚ್ಚಿಗೆ ಹಣ ಬೇಕಾಗುತ್ತದೆ ಹಾಗಿದಲ್ಲಿ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳ ಹೊರೆಯ ನಡುವೆ ಇಷ್ಟು ಹಣ ಹೊಂದಿಸಲು ಸರ್ಕಾರ ಸವಾಲು ಎದುರಿಸ್ತಾ ಇದೆ ಜೊತೆಗೆ ಒಂದು ಬಜೆಟ್ನಲ್ಲಿ ಸರ್ಕಾರ ಅಷ್ಟು ಹಣವನ್ನು ತೆಗೆದಿರಿಸುವ ಘೋಷಣೆ ಮಾಡಿದೆ ಬಸವರಾಜ ಬೊಮ್ಮಾಯಿ ಚುನಾವಣೆ ಹೋಗುವ ಮುನ್ನ ಮಧ್ಯಂತರ ಪರಿಹಾರವಾಗಿ ಹದಿನೇಳು ಪರ್ಸೆಂಟ್ದಷ್ಟು ಮೂಲ ಗೊತ್ತಿದೆ ಆಯಾರನ್ನು ನೀಡಿದ್ದಾರೆ ಇದೀಗ ಇನ್ನು ಹೆಚ್ಚುವರಿಯಾಗಿ ಹತ್ತು ಪಾಯಿಂಟ್ ಐದರಷ್ಟು ಒಂದು ಹೆಚ್ಚಿಸಬೇಕಾಗಿದೆ ಒಂದು ವೇಳೆ ಸರ್ಕಾರಿ ನೌಕರರ ಪಟ್ಟು ಹಿಡಿದರೆ ಮತ್ತು ಹೆಚ್ಚುವರಿಯಾಗಿ ಟೂ ಪಾಯಿಂಟ್ ಫೈವ್ ಅಷ್ಟು ಮೂಲ ವೇತನಕ್ಕೆ ಹೆಚ್ಚಿಸಬೇಕಾಗುತ್ತದೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ಇಲ್ಲಿ ಓವರ್ ಆಲ್ ಆಗಿ ನಾವು ನೋಡೋದಾದರೆ ಹದಿನೇಳು ಸಾವಿರ ಕೋಟಿ ರೂಪಾಯಿ ಬೇಕಾಗುತ್ತೆ ರಾಜ್ಯ ಸರ್ಕಾರ ವೇತನ ಆಯೋಗ ಸರ್ಕಾರಿ ನೌಕರಿಗೆ ನೀಡಬೇಕಾಗಿದೆ ಹಾಗಿದ್ದಲ್ಲಿ ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ಈ ಒಂದು ಎರಡನೇ ಹಂತದ ಚುನಾವಣೆ ಮುಗಿದ ನಂತರ ರಾಜ್ಯದ ಸಮಸ್ತ ಸರ್ಕಾರಿ ನೌಕರರ ಸಂಘಟನೆಗಳು ಸರ್ಕಾರದ ಮೇಲೆ ಒತ್ತಡ ಹೇರಲಿದೆ ಹೀಗಿದ್ದಲ್ಲಿ ನೋಡೋಣ ನೆಕ್ಸ್ಟ್ ಒಂದು ಕೆಲವೇ ದಿನಗಳಲ್ಲಿ ರಾಜ್ಯದಲ್ಲಿ ಯಾವ ರೀತಿಯಾಗಿ ಒಂದು ಷಡಕ್ಷರೆಯವರು ಈ ಒಂದು ಸ್ಟೇಟ್ಮೆಂಟನ್ನು ಜಾರಿ ಮಾಡಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂಥ ಸಿ ಎಸ್ ಷಡಕ್ಷರೆಯವರು ಚುನಾವಣಾ ಮುಗಿದ ಬಳಿಕ ರಾಜ್ಯದ ಸರ್ಕಾರದ ಮೇಲೆ ಆರ್ಥಿಕ ಇಲಾಖೆ ಮೇಲೆ ಒತ್ತಡವನ್ನು ಹೇರಿ ಹೆಚ್ಚಿಗೆ ಒಂದು ಫಿಟ್ಮೆಂಟನ್ನು ಆರನೇ ವೇತನ ಆಯೋಗದ ಅಡಿಯಲ್ಲಿ ಮೂವತ್ತು ಪರ್ಸೆಂಟಷ್ಟು ಪಡೆದಿದ್ದೇವೆ ಏಳನೇ ವೇತನ ಕನಿಷ್ಠ ಮೂವತ್ತೈದು ಪರ್ಸೆಂಟ್ದಷ್ಟು ಪಡೆದೇ ಪಡೆಯುತ್ತೇನೆ ಎಂಬುದರ ಬಗ್ಗೆ ಇಲ್ಲಿ ತಮ್ಮ ಒಂದು ಪ್ರಣ ಪಣವನ್ನು ತೊಟ್ಟಿದ್ದಾರೆ ಹಾಗಿದ್ದಲ್ಲಿ ರಾಜ್ಯದಲ್ಲಿ ಒಂದು ಷಡಕ್ಷರೆಯವರಿಗೆ ನಿಮ್ಮ ಬೆಂಬಲ ಇದೆಯಾ ಎಂಬುದರ ಬಗ್ಗೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಎಷ್ಟು ಪರ್ಸೆಂಟ್ದಷ್ಟು ಫಿಟ್ಮೆಂಟು ರಾಜ್ಯದಲ್ಲಿ ಯೋಗ್ಯವಾದಂಥ ಫಿಟ್ಮೆಂಟ್ ಎಂಬುದರ ಬಗ್ಗೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಶಿವನ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ ರಾಜ್ಯದ ಸರ್ಕಾರಿ ನೌಕರರಿಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ವೇತನ ಪರಿಷ್ಕರಣೆಗೆ ಸಂಬಂಧ ಸಂತೆ ಸರ್ಕಾರ ಒಂದು ಒಂದು ಮಾರ್ಗಸೂಚಿಯನ್ನು ಸು ಹೊರಡಿಸಿ ಒಂದು ಹದಿನೇಳು ಸಾವಿರ ರೂಪಾಯಿ ಕೋಟಿ ಹದಿನೇಳು ಸಾವಿರ ಕೋಟಿ ಯಾವ ರೀತಿಯಾಗಿ ಒಂದು ಇಲ್ಲಿ ಹೊಂದಿಸಿ ಸರ್ಕಾರಿ ನೌಕರಿಗೆ ನ್ಯಾಯವನ್ನು ದೊರಕಿಸ್ಕೊಡ್ತೇವೆ ಎಂಬುದ್ರ ಬಗ್ಗೆ ನೋಡ್ತಾ ಹೋಗೋಣ